ಆತರದ ನಿಲುವನ್ನು ನಮ್ಮ ಪಾರ್ಟಿ ಸಮರ್ಥಿಸೋದಿಲ್ಲ. ಆದರೆ ದುಃಖದ ಸಂಗತಿ ಏನು ಅಂತ ಹೇಳಿದ್ರೆ, ಕನ್ನಡ ಮಾತಾಡದ ಅನ್ನೋ ಕಾರಣಕ್ಕೋಸ್ಕರ ಚಂದ್ರು ಹತ್ಯೆ ಆಗಿದೆ. ಕನ್ನಡದ ಮಾತಾಡದ ಅನ್ನೋ ಕಾರಣಕ್ಕೆ ಯಾವ ದೇಶದಲ್ಲಿ ಇದೀವಿ ನಾವು, ಯಾವ ದೇಶದಲ್ಲಿ ಇದೀವಿ ರೀ? ಕನ್ನಡ ಮಾತಾಡದು ಅನ್ನೋ ಕಾರಣಕ್ಕೆ ಚಂದ್ರು ಹತ್ಯೆ ಆಗಿದೆ. ಇದನ್ನು ಖಂಡಿಸ್ತೇನೆ. ಇದು ವ್ಯಕ್ತಿಗತ ಹಿನ್ನೆಲೆಯಲ್ಲಿ ನೋಡಬಾರ್ದು. ಇದರ ಹಿಂದುಗಡೆ ಪ್ರಚೋದನಕಾರಿಯಾಗಿರ್ತಕ್ಕಂಥ ಅಂಶ ಇದೆ. ಇವತ್ತು ಗೋರಿಪಾಳ್ಯದಲ್ಲಿ ಆಗಿರ್ತಕ್ಕಂಥದ್ದು ನಾಳೆ ದೇಶದಲ್ಲಿ ನಡಿಬೋದು. ನಿನ್ನೆ ಕಾಶ್ಮೀರದಲ್ಲಿ ನಡೆದಿದ್ದು ನಾಳೆ ದೇಶದಲ್ಲಿ ನಡಿಬೋದು. ಇದನ್ನು ನಾನು ಖಂಡಿಸ್ತೇನೆ. ಇದರ ಬಗ್ಗೆ ಬುದ್ಧಿಜೀವಿಗಳು ಮೌನ ವಹಿಸಿದ್ದಾರೆ. ಸತ್ತವನು ಹಿಂದೂ ಆದರೆ ಅವರಲ್ಲಿ ಕಣ್ಣಲ್ಲಿ ಕಣ್ಣೀರು ಬರೋದಿಲ್ಲ. ಸತ್ತವನು ಹಿಂದೂ ಆದರೆ ಸಿದ್ದರಾಮಯ್ಯನವರಿಗೆ ಸಂತಾಪ ಸೂಚಿಸುವ ಧ್ವನಿಯೂ ಅವ್ರಿಗೆ ಬರೋದಿಲ್ಲ. ಅವರ ಆಷಾಢಭೂತಿತನಕ್ಕೆ ಯಾವುದೇ ಇರಲಿ, ಹತ್ಯೆ ಮಾಡಿದ್ದು ಯಾತಕ್ಕಾಗಿ? ಯಾತಕ್ಕಾಗಿ ಹತ್ಯೆ ಮಾಡೋದು? ಸತ್ತವನು ಮುಸಲ್ಮಾನ್ ಆಗಿದ್ರೆ ಊರೆಲ್ಲ ಬೊಬ್ಬೆ ಹೊಡಿತಿದ್ರಿ, ನೀವೇ ಊರೆಲ್ಲ ಬೊಬ್ಬೆ ಹೊಡಿತಿದ್ರಿ. ನೋಡಿ ಅವನೊಬ್ಬ ನೋಡಿ ಅದನ್ನ ನೀವು ಹೇಳಿದ್ನಲ್ಲಿ, ನಾನು ಮಾಧ್ಯಮದ ವರದಿಯೇ ನೋಡಿದ್ದೇನೆ. CCTV ಫುಟೇಜ್ನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ತಾ ಇರೋದನ್ನ ಕಣ್ಣಾರೇ ನೋಡಿದ್ದೀನಿ. CCTV ಫುಟೇಜ್ನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ತಾ ಇರೋದು ಕಣ್ಣಾರೇ ನೋಡಿದ್ದೀನಿ. ಅವನಿಗೆ ಯಾವುದೇ ಶತ್ರುತ್ವ ಇರಲಿಲ್ಲ. ಅವನು ಇನ್ನೂ 21-22 ವಯೋಮಾನದ ಯುವಕ. ಅವನನ್ನು ಕೊಂದಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದ್ಗಡೆ ಕೇವಲ ದ್ವೇಷದ ಪ್ರಶ್ನೆಯೇ ಬರೋದಿಲ್ಲ. ಯಾರಿಗೂ ಒಂದು ದ್ವೇಷಿಯೇ ಇಲ್ಲ. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಯಾವುದು ನೋಡಿ, ದಿನೇಶ್ ಕೊಲೆ ಅಲ್ಲಿ ವೈಯಕ್ತಿಕ ಹಿನ್ನೆಲೆಯಲ್ಲಿ ನಡೀತು. ಈ ಕೊಲೆ ವೈಯಕ್ತಿಕ ಹಿನ್ನೆಲೆಯಲ್ಲಿ ನಡೆದಿದ್ದಲ್ಲ. ನೋಡಿ ವೈಯಕ್ತಿಕ ಹಿನ್ನೆಲೆ. ನೀವೇನು ಚಂದ್ರು ಹತ್ಯೆಯನ್ನು ಸಮರ್ಥಿಸ್ತೀರಾ? ಹರ್ಷ ಹತ್ಯೆಯನ್ನು ಸಮರ್ಥಿಸ್ತೀರಾ? ಹರ್ಷ ಸತ್ತಾದಾಗ ನೋಡಿ, ಒಂದು ನಿಮಿಷ ಕೇಳಿ. ನಾನು ನಿಮ್ಮನ್ನು ಗಮನಿಸಿದ್ದೀನಿ. ಅಕ್ಲಾಕ್ ಹತ್ಯೆ ಆದಾಗ ಹೇಗೆ ನಡ್ಕೊಂಡ್ರಿ ಅಂತ ಗಮನಿಸಿದ್ದೀನಿ. ರೋಹಿತ್ ವೇಮುಲ ಆತ್ಮಹತ್ಯೆ ನಡ್ಕೊಂಡಾಗ ಹೇಗೆ ನಡ್ಕೊಂಡಿದ್ದೀರಿ ಅಂತ ಗಮನಿಸಿದ್ದೀನಿ. ಚಂದ್ರು ಹತ್ಯೆಯಲ್ಲಿ ಹೇಗೆ ನಡ್ಕೊಳ್ತಿದ್ದೀರಿ ಅಂತಲೂ ಗಮನಿಸ್ತಾ ಇದ್ದೀನಿ. ಅವ್ರಿಗೆ ಪ್ರಾಮಾಣಿಕತೆ ಇದ್ರೆ ಹಿಜಾಬ್ ಸಂಘರ್ಷಕ್ಕೆ ಕಾನೂನಿನ ನೆರವು ಒದಗಿಸಿದವರು ಯಾರು? ಎಲ್ಲ ವಕೀಲರುಗಳು ಕಾಂಗ್ರೆಸ್ನ ಬೆಂಬಲಿತರೇ ಆಗಿದ್ರು. ಅವರಿಗೆ ಕಾನೂನು ನೆರವು ಒದಗಿಸಿದವರು ಯಾರು? ಮತ್ತೆ ಅವ್ರ ನಿಲುವು ಯಾವ ಕಡೆಗೆ? ಯೂನಿಫಾರ್ಮ್ ಕಡೆಗೋ ಹಿಜಾಬ್ ಕಡೆಗೋ? ನಮ್ಮ ನಿಲುವು ಯೂನಿಫಾರ್ಮ್ ಪರ. ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಇರಬೇಕು. ನಮ್ಮ ನಿಲುವು ಹೈಕೋರ್ಟ್ ತೀರ್ಪನ್ನ ಸ್ವಾಗತಿಸೋದ್ರ ಕಡೆಗೆ. ಕಾಂಗ್ರೆಸ್ ನಿಲುವೇನು? ಕಾಂಗ್ರೆಸ್ ನಿಲುವು ಏನು ಅಂತ ಸ್ಪಷ್ಟಪಡಿಸ್ಲಿ. ಮತಾಂಧತೆ ಆವರಿಸಿಕೊಂಡ್ರದು, ಮತ ಬ್ಯಾಂಕಿನ ರಾಜಕಾರಣಕ್ಕಾಗಿ ಸಮಾಜವನ್ನು ಒಡೆಯೋ ಕೆಲಸ ಮಾಡಿದ್ದು ಕಾಂಗ್ರೆಸ್ಸು. ಶಾದಿ ಭಾಗ್ಯದಂಥ ಸಮಾಜ ಒಡೆಯುವ ಕೆಲಸ ಯೋಜನೆಯನ್ನು ನರೇಂದ್ರ ಮೋದಿಯವರು ಕೊಡಲಿಲ್ಲ, ಯಡಿಯೂರಪ್ಪನವರು ಕೊಡಲಿಲ್ಲ, ಬಸವರಾಜ ಬೊಮ್ಮಾಯಿಯವರು ಕೊಡಲಿಲ್ಲ. ಅದನ್ನು ಕೊಟ್ಟ ಕುಖ್ಯಾತಿ ಅದು ಸಿದ್ದರಾಮಯ್ಯನವರಿಗೆ ಮಾತ್ರ.